Right. Obro, very educated man. Unfortunately, his father and mother both were having Alzheimer's. ಅವ್ರ ನುಗ್ಲಿ ಕಷ್ಟ ಆಗ್ತಾ ಇತ್ತು, ಅದನ್ನೊಂದು ಫೋಟೋ ತಗೊಂಡ್ರು ಅವರು. ಬೆಡ್ ಸೋರ್ಸ್ ಎಲ್ಲ ಆಗಿರುವಂತದ್ದು, ಯಾಕಂದ್ರೆ ಮೂವ್ಮೆಂಟ್ ಇರೋದಿಲ್ಲ. ಬರೀಬೇಕಾದ್ರೆ ಶ್ರೀರಾಮ ಜಯ ರಾಮ ಶರಣ ಚೆನ್ನಾಗಿ ಬರೀತಾರೆ ಅಂತವ್ರು, ಒಳ್ಳೆ ಹಾಡಾಡ್ತಾ ಇರೋರು. ಆ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಏನೋ ಬರೆಯುವಂತದ್ದು, ಏನೋ ಗೀಚ ಅಂತದ್ದು. ಈ ಕೆಲವ್ರಿಗೆ ಆ ಮೆಮೊರಿ ಲಾಸ್ ಆಗಿರುತ್ತೆ, ಅವರು ಮುಂಚೆ ಎಲ್ಲಿ ತುಂಬಾ ಹೋಗ್ತಿದ್ರು ಅಲ್ಲಿಗೆ ಕರ್ಕೊಂಡು ಹೋಗಿ, ಅವ್ರು ಏನ್ ಹಾಡ್ ಕೇಳ್ತಾ ಇದ್ರು ಅದನ್ನೇ ಒಂದಷ್ಟು ಸತಿ ಪದೇ ಪದೇ ಕೇಳಿಸ್ತಾ ಇರಿ ಅಂತೆಲ್ಲ ನಾವು ಸಿನಿಮಾಗಳಲ್ಲಿ ನೋಡಿದೀವಿ. ಸೊ ಹೌ ಫಾರ್ ಡಸ್ ಇಟ್ ವರ್ಕ್ ವೆನ್ ಇಟ್ ಕಮ್ಸ್ ಟು ಡಿಮೆನ್ಷಿಯಾ? ಕೆಲಸ ಕೊಡೋದು ಇಲ್ವೇ ಇಲ್ವಲ್ಲ, ರೆಡಿನೇ ಸಿಗ್ತಾ ಇದೆ ಕಂಪ್ಲೀಟ್ ಆಗಿ. ಏನಾಗಿದೆ, ನಮ್ದು ಇಮ್ಯಾಜಿನರಿ ಪವರ್ ಹೊರಟೋಗ್ಬಿಟ್ಟಿದೆ, ಇಮ್ಯಾಜಿನೇಷನ್ ಇಲ್ಲ. ಬ್ರೈನ್ ಎಕ್ಸರ್ಸೈಸ್ ಅಂದ್ರೆ ಏನು ಸರ್? ಯಾವ್ದಾದ್ರು ಒಂದು ಕೇಸ್ ಸ್ಟಡಿನ ನಮ್ಮ ಜೊತೆ ಹಂಚ್ಕೊಳ್ಬಹುದಾ? ಅಲ್ಝೈಮರ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಒಂದು ಕೇರ್ ಗಿವರ್ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಅವ್ರನ್ನ ಮಾಡಿದ್ರು ಅನ್ನೋದಾಗಿರ್ಬೋದು, ಅಥವಾ ಎಷ್ಟು ಅಡ್ವರ್ಸ್ ಆಯ್ತು ಅನ್ನೋದಾಗಿರ್ಬೋದು, ಜಸ್ಟ್ ಫಾರ್ ದ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್? ಖಂಡಿತ, ಅದು ನನ್ನ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಖಂಡಿತ, ವಿಲ್ ನಾಟ್ ರಿವೀಲ್ ದಟ್. ಒಬ್ರು ವೆರಿ ವೆರಿ ಎಜುಕೇಟೆಡ್ ಮ್ಯಾನ್. ಅನ್ಫಾರ್ಚುನೇಟ್ಲಿ ಹಿಸ್ ಫಾದರ್ ಅಂಡ್ ಮದರ್ ಬೋತ್ ವರ್ ಹ್ಯಾವಿಂಗ್ ಅಲ್ಝೈಮರ್ಸ್. ಅಯ್ಯಯ್ಯಪ್ಪ. ಅವರ ಐ ಥಿಂಕ್ ಫಾದರ್ ವಾಸ್ ಯು ನೋ ಎ ವೆಲ್ ನೋನ್ ಫ್ರೀಡಮ್ ಫೈಟರ್ ಇನ್ ಮೈಸೂರ್, ವೆರಿ ಎಜುಕೇಟೆಡ್ ಮ್ಯಾನ್, ಅಂಡ್ ಹಿಸ್ ಮದರ್ ಆಲ್ಸೋ ವಾಸ್ ಎ ವೆರಿ ಎಜುಕೇಟೆಡ್ ಲೇಡಿ, ವೆರಿ ರಿಲಿಜಿಯಸ್ ಅಂಡ್ ದೇ ವರ್ ವೆರಿ ಗುಡ್. ಹೇಗೆ ಅಂತಂದ್ರೆ, ಇಬ್ಬರಿಗೂ ಅಲ್ಝೈಮರ್ಸ್. ಇವರು ತಪ್ಪಪ್ಪ ತಮ್ಮ ಕೆಲಸನ ರಿಸೈನ್ ಮಾಡಿಬಿಟ್ಟು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡ್ಬಿಟ್ಟು ದಿನ ರೆಗ್ಯುಲರ್ ಮೇಂಟೈನ್ ಮಾಡುವಂಥದ್ದು ಪ್ರತಿಯೊಂದನ್ನು, ಸ್ಟಾರ್ಟಿಂಗ್ ಫ್ರಮ್ ದಿ ಬಿಹೇವಿಯರ್, ಸ್ಟಾರ್ಟಿಂಗ್ ಫ್ರಮ್ ಯು ನೋ ದಿ ಹೌ ಟು ಮೇಂಟೈನ್ ರೆಗ್ಯುಲರ್ ಲೈಫ್ ಸ್ಟೈಲ್ ಕಂಪ್ಲೀಟ್ನು, ಆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಬಟ್ ಎಷ್ಟೋ ಸರ್ತಿ ಪಾಪ ಅವರು ತುಂಬಾನೇ ಕುಗಿ ಹೋಗ್ತಾ ಇದ್ರು ಅಂತ ನಮಗೆ ಅನಿಸ್ತಾ ಇತ್ತು. ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ರು ಸಹ, ಅಂಡ್ ಈ ಡಿಡ್ ಸಮ್ ಕೋರ್ಸಸ್ ಆಲ್ಸೋ ಔಟ್ ಸೈಡ್, ಯು ನೋ ಹೌ ಟು ಲರ್ನ್ ಅಬೌಟ್ ಅಲ್ಝೈಮರ್ಸ್ ಅಂಡ್ ಎವ್ರಿಥಿಂಗ್, ಅಂಡ್ ಈ ವಾಸ್ ಎ ಮೆಂಬರ್ ಆಫ್ ಅವರ್ ಅಸೋಸಿಯೇಷನ್ ಆಲ್ಸೋ. ಬಟ್ ಯು ನೋ ದಿ ಏನಂತಂದ್ರೆ, ಅವ್ರಿಗೆ ತುಂಬಾ ಚಾಲೆಂಜಸ್ ಫೇಸ್ ಮಾಡಿದ್ರು. ಬಟ್ ಒಂದನ್ನ ಹಿ ಡಾಕ್ಯುಮೆಂಟೆಡ್ ಎವ್ರಿಥಿಂಗ್, ಅವ್ರು ಯಾವ ಸ್ಟೇಜ್ ಅಲ್ಲಿ ಏನೇನಾಯ್ತು, ಅವ್ರ ನುಗ್ಲಿ ಕಷ್ಟ ಆಗ್ತಾ ಇತ್ತು, ಅದನ್ನೊಂದು ಫೋಟೋ ತಗೊಂಡ್ರು ಅವರು. ಬೆಡ್ ಸೋರ್ಸ್ ಎಲ್ಲ ಆಗಿರುವಂತದ್ದು, ಯಾಕಂದ್ರೆ ಮೂವ್ಮೆಂಟ್ ಇರೋದಿಲ್ಲ. ಆಮೇಲೆ ಅವ್ರಿನ ಹೊರಕೊಂಬಂದ್ರು ಕಷ್ಟ, ಕರ್ಕೊಂಬಂದ್ರು. ಆಮೇಲೆ ಅವ್ರು ಬರೆಯುವಂಥದ್ದು, ಬರೀಬೇಕಾದ್ರೆ ಶ್ರೀರಾಮ ಜಯ ರಾಮ ಶರಣ ಚೆನ್ನಾಗಿ ಬರೀತಾರೆ ಅಂತವ್ರು, ಒಳ್ಳೆ ಹಾಡಾಡ್ತಾ ಇರೋರು. ಆ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಏನೋ ಬರೆಯುವಂಥದ್ದು, ಏನೋ ಗೀಚ ಅಂತದ್ದು. ಬಟ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅವ್ರು. ಅವ್ರಿಗೆ ತುಂಬಾ ಚಾಲೆಂಜಸ್ ಇದ್ರು ಕೂಡ, ಸಮಸ್ಯೆಗಳಿದ್ರು ಸಹ, ಬಟ್ ಹೀ ಕುಡ್ ಟೇಕ್ ಕೇರ್ ಆಫ್ ಯು ನೋ ದರ್ ಪೇರೆಂಟ್ಸ್ ಇನ್ ಸಚ್ ಎ ವೇ. ಐ ಕ್ಯಾನ್ ಸೇ ಯು ನೋ ಇಟ್ ಇಸ್ ವೆರಿ ರೇರ್ ಟು ಫೈಂಡ್ ಸಚ್ ಪೀಪಲ್, ಅಂಡ್ ದೇರ್ ಪೇರೆಂಟ್ಸ್ ಯು ನೋ ವೆರಿ ಪೀಸ್ಫುಲಿ ಪಾಸ್ಡ್ ಅವೇ. ಒಂಥರ ಈ ತಂದೆ ತಾಯಿ ಋಣ ತೀರಿಸೋದು ಅಂತಾರಲ್ಲ, ಪ್ರಾಬ್ಲಿ ಅವ್ರು ಹಾಗೆ ಮಾಡಿ ತೀರಿಸಿದ್ರೆ ಏನು ಅಂತ ಗೊತ್ತಿಲ್ಲ. ಖಂಡಿತ ಇದೆ, ಋಣ ತೀರಿಸೋದ್ ಜೊತೆಗೆ ನಮಗೆ ಸ್ವಲ್ಪ ಅವೇರ್ನೆಸ್ ಕೂಡ ಬೇಕು. ಅಂದ್ರೆ ಏನಾಗುತ್ತೆ, ನಾವು ಸುಮ್ಮನೆ ಬ್ಲಂಟ್ ಆಗಿ ಎಲ್ಲ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ, ಪ್ರತಿ ಯಾವುದೇ ಪರ್ಸನ್ ಆಗ್ಲಿ ಕೂಡ ಸ್ವಲ್ಪ ತಾಳ್ಮೆ ತಪ್ಪುತ್ತೆ. ಇಲ್ಲಿ ಪ್ರಶ್ನೆ, ತಾಳ್ಮೆ ತಪ್ಪಲಿಕ್ಕೆ ಏನು ಪ್ರಯೋಜನ ಆಗಲ್ಲ ಇಲ್ಲ, ಯಾಕಂದ್ರೆ ಅವ್ರಿಗೆ ಏನು ಗೊತ್ತೇ ಇರಲ್ಲ. ಈಗ ಏನಾಗಿದೆ, ಪೇಷಂಟ್ ಏನಾಗಿದೆ, ಅವರ ಪ್ರಪಂಚನೇ ಬೇರೆ. ಕರೆಕ್ಟ್, ಹೌದು. ಅವ್ರಿಗೆ ಏನಿದೆ ನಡಿ ಗೊತ್ತೇ ಇಲ್ಲ ಏನಾಗ್ತಾ ಇದೆ ಅಂತ, ಅವ್ರ ಬ್ರೇನ್ ಅಲ್ಲಿ ನಡೀತದೆ ನಮಗೆ ಗೊತ್ತಿರೋದಿಲ್ಲ. ಹಾಗಂತೇಳಿ ಎಲ್ಲ ಮರ್ತೋಗ್ತಾರ? ಎಲ್ಲ ಮರ್ತೋಗೋದಿಲ್ಲ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಪಿಸೋಡಿಕ್ ಮೆಮರಿ. ಈಗ ನಾನು ಸುಮಾರು ಕಡೆ ಎಕ್ಸಾಂಪಲ್ ಮಾತಾಡ್ತಾ ಇರ್ತವೆ, ನಮ್ಮ ಬ್ರೈನ್ ನ ಒಂದು ಖಾಲಿ ಪೇಪರ್ ಅಂತ ನಾವು ಅನ್ಕೊಂಡ್ರೆ, ಸುಮ್ಮನೆ ಇಮ್ಯಾಜಿನ್ ಮಾಡಿದ್ರೆ, ಅದನ್ನ ಒಂದು ಪೆನ್ಸಿಲ್ ಇಂದ ನಾವು ಬರೆದಾಗ, ಸಮಥಿಂಗ್ ಲೈಕ್ ಫಾರ್ ಎಕ್ಸಾಂಪಲ್ ಮೈ ನೇಮ್ ಇಸ್ ಜೋಶಿ, ನನ್ನ ತಂದೆ ಹೆಸರು, ನನ್ನ ತಾಯಿ ಹೆಸರು, ನನ್ನ ಹೆಂಡತಿ, ನನ್ನ ಮಕ್ಕಳು, ಸಿಸ್ಟರ್ಸ್ ಎಲ್ಲರದೆಲ್ಲ ಬರೆದಿಟ್ಕೊಳ್ಳೋಂಥದ್ದು, ಒಂದು ಎರೇಸರ್ ತಗೊಂಡ್ಬಿಟ್ಟು ಅದನ್ನೆಲ್ಲ ಅದನ್ನು ರಬ್ ಮಾಡೋದು, ಎರೇಸ್ ಮಾಡೋಂಥದ್ದು. ಓಕೆ, ಕಂಪ್ಲೀಟ್ ಎರೇಸ್ ಮಾಡಿದಾಗ ಎಲ್ಲ ಎರೇಸ್ ಆಗೋಗೋದಿಲ್ಲ, ಅಲ್ಲಿ ಸ್ವಲ್ಪ ಮಾರ್ಕಿಂಗ್ಸ್ ಉಳಿಯುತ್ತೆ ನಮ್ಮ ಬ್ರೈನ್ ಅಲ್ಲಿ. ಇಂಪ್ರೆಷನ್ಸ್ ಇರುತ್ತೆ ಆ ಬ್ರೈನ್ ಅಲ್ಲೂ ಹಾಗೇನೆ. ನೀವು ನಮ್ಮ ಹೆಸರು ಮರ್ತೋಗಿರ್ಬೋದು, ಹೆಂಡತಿ ಮಕ್ಕಳು ಪೇರೆಂಟ್ಸ್ ಎಲ್ಲ ಹೆಸರು ಮರ್ತೋಗಿರ್ಬೋದು, ಆದ್ರೆ ತಂದೆ ಫಸ್ಟ್ ಟೈಮ್ ಅವರು ನಿಮ್ಮನೆ ಇದ್ ಮಾಡಿದಾಗ, ಹೊಗಳಿದಾಗ, ಪ್ಲೇಸ್ ಕರ್ಕೊಂಡು ಹೋದಾಗ, ಅದು ತಲೆಯಲ್ಲಿ ಕುತ್ಕೊಳ್ಳುತ್ತೆ. ದಟ್ ಇಸ್ ಅ ಬ್ಯೂಟಿ ಆಫ್ ದಿ ಬ್ರೈನ್. ಸೊ ಹಾಗಾಗಿ ಇದು ಎಪಿಸೋಡಿಕ್ ಮೆಮರಿ ಅಂತ ಕರೆಯುವಂಥದ್ದು. ಎಪಿಸೋಡಿಕ್ ಮೆಮರಿ. ಸೊ ದಿಸ್ ಇಸ್ ಅಬೌಟ್ ಯುನೋ ದಿ ಸೊ ಅಂದ್ರೆ ನಾನು ಅರ್ಥ ಮಾಡ್ಕೊಳಕ್ ಹೋಗ್ತಾ ಇರೋದು, ಇವಾಗ ಅಲ್ಝೈಮರ್ ಬಂತು ನಮ್ಮಲ್ಲಿ ಯಾರೋ ವಯಸ್ಸಾದವ್ರು ಇದಾರೆ ಅಂದ್ರೆ, ಅವ್ರು ಇರೋ ತನಕನೂ ಅವ್ರ ಕಂಡೀಷನ್ ಹೀಗೆ, ಅಥವಾ ನಾನು ಮೆಂಟಲಿ ಪ್ರಿಪೇರ್ ಆಗಬೇಕು ಅವ್ರ ಮೇಲೆ, ಇನ್ಮೇಲೆ ನಾನು ತುಂಬ ಕೇರ್ ಮಾಡಬೇಕು ಟಿಲ್ ದೇ ಆರ್ ಅಲೈವ್, ಅವ್ರು ಇರೋವರೆಗೂ ಅವ್ರ ಕಂಡೀಷನ್ ಹೀಗಿರುತ್ತೆ ಅಂತ ಅಲ್ವಾ? ಸೊ ದಟ್ ಈಸ್ ದ ಥಿಂಗ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಹೆಲ್ತಿ ಏಜಿಂಗ್. ವಿಚಾರಕ್ಕೆ ಬಂದಾಗ ಏಜ್ ಆಗೋದು ಕಾಮನ್ ಇದ್ದೇ ಇದೆ. ರೈಟ್. ಈಗ ಅಲ್ಝೈಮರ್ಸ್ ಬಂದಾಗಲೂ ಸಹ ಸುಮಾರು ಜನ ತುಂಬಾ ಪ್ರೊಲಾಂಗ್ ಆಗಿದ್ದು ಉಂಟು, ತೊಂದರೆ ಮಾಡಲಾರ್ದೆ, ತೊಂದರೆ ಆಗಲಾರ್ದೆ. ಎವ್ರಿಥಿಂಗ್ ಡಿಪೆಂಡ್ಸ್ ಅಪ್ ಆನ್ ದಿ ಪೇಷಂಟ್ ಕೇರ್ ಗಿವರ್. ಎಲ್ಲದಂದ್ರೆ ಕಂಪ್ಲೀಟ್ ಆಗಿರತ್ತೆ ಇರುತ್ತೆ ಅಂತಲ್ಲ, ಬಟ್ ಮ್ಯಾಕ್ಸಿಮಮ್ ನೋಡ್ಕೊಳ್ಳಿಕ್ ಸಾಧ್ಯ ಇದೆ. ಅವ್ರು ಏನ್ ಮಾಡ್ಬೇಕು, ಫಸ್ಟ್ ಆಫ್ ಆಲ್ ತಾಳ್ಮೆ ಕಳ್ಕೋಬಾರ್ದು, ನಂಬರ್ ಒನ್. ಎರಡನೇದೇನಾಗಿದೆ, ಅವ್ರು ನಾವೆಷ್ಟು ಪ್ರೀತಿ ತೋರಿಸ್ತೇವೆ ಅವ್ರು ಪ್ರೀತಿ ಕೊಡ್ತಾರೆ. ಪ್ರೀತಿಗೆ ಎಂಡ್ ಇಲ್ಲ. ನೀವು ಎಷ್ಟು ಸ್ವಲ್ಪ ಕೋಪ ಮಾಡ್ಕೊಂಡು ಒಂದೆಟ್ಟು ಹೊಡೆದ್ರು ಸಹ ಯಾವಾಗ್ಲಾಗುತ್ತೆ ಅಂತ ಖಂಡಿತ ಇಲ್ಲ, ಖಂಡಿತ ಸಾಧ್ಯ ಇದ್ದೇ ಇರುತ್ತೆ. ಆ ಪ್ರೀತಿ ಹಾಗೆ ಉಳಿದಿರುತ್ತೆ. ಆಮೇಲೆ ಅವ್ರು ಕೂಡ ಗೊತ್ತಿರುತ್ತೆ, ಸ್ಪೆಷಲ್ ಟಚ್ ಥೆರಪಿ ಅಂತ ಸುಮಾರು ಕಡೆ ಇದು ಫಾರ್ ಎಕ್ಸಾಂಪಲ್ ಸುಮಾರು ಇದೆ ಇದರಲ್ಲಿ. ಪೇಷಂಟ್ ಕೇರ್ ಗಿವರಿಗೆ ಬಂದಾಗ ಅವ್ರ ಮುಟ್ಟಿ ಮಾತಾಡಿಸುವಂಥದ್ದು, ಜೋರಾಗಿ ಕೂಗಾಡದೇ ಇರುವಂಥದ್ದು,
ವಾಯ್ಸ್ ಮಾಡ್ಯುಲೇಷನ್ ಜಾಸ್ತಿ ಮಾಡದೆ ಇರುವಂಥದ್ದು, ಕೂಲ ಕಾಮ ಮಾತಾಡೋವಂಥದ್ದು, ಕಣ್ಣಲ್ಲಿ ಕಂಡಿಟ್ಕೊಂಡು ಮಾತಾಡೋವಂಥದ್ದು, ಅವರಿಗೆ ಹೇಳಿದ್ದೆ ಮೂರು ನಾಲ್ಕು ಸರಿ ಹೇಳುವಂಥದ್ದು, ಅದೆಲ್ಲ ಅವಶ್ಯಕತೆ ಇದೆ. ಅದನ್ನು ಹಾಂ, ನೀವು ಇದನ್ನು ಹೇಳಿದಾಗ ನೆನಪಾಯಿತು ನನಗೆ, ಅದು ಯಾವ ಕಂಡೀಷನ್ ಅಂತ ನೀವು ಹೇಳಬೇಕು. ಈಗ ಕೆಲವ್ರಿಗೆ ಆ ಮೆಮೊರಿ ಲಾಸ್ ಆಗಿರುತ್ತೆ, ಅವರು ಮುಂಚೆ ಎಲ್ಲಿ ತುಂಬ ಹೋಗ್ತಿದ್ರು ಅಲ್ಲಿಗೆ ಕರ್ಕೊಂಡು ಹೋಗಿ, ಅವ್ರು ಏನು ಹಾಡು ಕೇಳ್ತಾ ಇದ್ರು ಅದನ್ನೇ ಒಂದಷ್ಟು ಸತಿ ಪದೇ ಪದೇ ಕೇಳಿಸ್ತಾ ಇರಿ ಅಂತೆಲ್ಲ ನಾವು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಸೊ ಹೌ ಫಾರ್ ಡಸ್ ಇಟ್ ವರ್ಕ್ ವೆನ್ ಇಟ್ ಕಮ್ಸ್ ಟು ಡಿಮೆನ್ಷಿಯಾ? ಈಗ ನಾನು ಮೂವಿ ಎಕ್ಸಾಂಪಲ್ ಕೊಡ್ಲಿಕ್ಕೆ ಹೋಗಲ್ಲ, ದೇರ್ ಇಸ್ ಸಮ್ಥಿಂಗ್ ಕಾಲ್ಡ್ ಆಸ್ ಮ್ಯೂಸಿಕ್ ಥೆರಪಿ. ಓಕೆ, ರೈಟ್. ಇಟ್ ಇಸ್ ವೆರಿ ವೆಲ್ ಪ್ರೂವ್ಡ್ ಆಲ್ಸೋ. ಆಮೇಲೆ ಮ್ಯೂಸಿಕ್ ಅಂತ ಅಂದಾಗ ಅದು ಯಾವ ರೀತಿ ಮ್ಯೂಸಿಕ್ ಆಗಿರಬಹುದು, ಆ ಮ್ಯೂಸಿಕ್ ಏನಾಗುತ್ತೆ, ಹಳೆಯ ಏನಾದ್ರು ನೆನಪುಗಳನ್ನ ತರುತ್ತೆ. ಆ ಮ್ಯೂಸಿಕ್ ಅಂದಾಗ ನಾವು ಕ್ಲಾಸಿಕಲ್ ಆಗಿ ಹಾಡ್ಬೇಕಂತೇನಿಲ್ಲ, ದೇವರ ನಾಮ ಹೇಳ್ಬೇಕಂತನೂ ಇಲ್ಲ. ಅವ್ರು ಯಾವ್ದೋ ಟೈಮಲ್ಲಿ ಯಾವ್ದು ರಫಿ ಸಾಂಗ್ ಆಗ್ಲಿ ಬೇರೆ ಯಾರ್ದು ಆಗ್ಲಿ ಕೇಳಿದಾಗ ಅವ್ರ ಹಳೆ ನೆನಪುಗಳು ಬರುತ್ತೆ. ಆ ನೆನಪುಗಳು ಬಂದಾಗ ಏನಾಗುತ್ತೆ, ಬ್ರೈನ್ ಆಕ್ಟಿವ್ ಆಗುತ್ತೆ. ಬ್ರೈನ್ ಆಕ್ಟಿವ್ ಆಗ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಸ್ವಲ್ಪ ಚೆನ್ನಾಗಿ ಅವ್ರದ್ದು ಕಾಮದಾಗ್ತಾರೆ. ಉದಾಹರಣೆಗೆ ಯಾರೇ ಆಗ್ಲಿ ಒಂದು ಹಾಡು ಆಡಿದಾಗ, ಯಾವುದೇ ರಾಗದಲ್ಲಿ ಹಾಡಿದ್ರು ಪರವಾಗಿಲ್ಲ, ಎರಡು ಹಾಡು ಆಡಿದಾಗ ಖಂಡಿತ ಕಾಮ ಆಗಿರ್ತಾರೆ ಅವರು. ಸರ್, ನ್ಯಾಚುರಲ್ ಮ್ಯೂಸಿಕ್ ಥೆರಪಿ ಅಂತ ಇದೆ. ಕಮಿಂಗ್ ಟು ದಿ ಸೈಂಟಿಫಿಕ್ ಪಾರ್ಟ್, ಕೆಲವು ರಾಗಗಳೇನಿದೆ ಅಥವಾ ಕೆಲವು ಒಳ್ಳೆ ರೀತಿಯಿಂದ ಇನ್ಸ್ಟ್ರೂಮೆಂಟ್ಸ್ ಕೇಳಿದಾಗ, ರಾಗಗಳು ಕೇಳಿದಾಗ ಏನಾಗುತ್ತೆ, ಸಮ್ ಡಿಸ್ಕ್ರೀಟ್ ರೀಜನ್ಸ್ ಆಫ್ ದ ಬ್ರೈನ್ ಆರ್ ಸ್ಟಿಮ್ಯುಲೇಟೆಡ್, ಇಟ್ ಇಸ್ ಪ್ರೂವ್ಡ್, ಇಟ್ ಇಸ್ ದೇರ್. ಸೊ ಹಾಗಾಗಿ ಖಂಡಿತ ಹೆಲ್ಪ್ ಆಗುತ್ತೆ. ಹಾಗಾಗಿ ಆ ಪ್ಲೇಸಿಗೆ ಕರ್ಕೊಂಡು ಹೋಗಿ ಅಂತ ಹೇಳೋದು ಈ ಅಲ್ಜೈಮರ್ಸ್ಗೆ ಬರೋದಿಲ್ಲ. ಏನಾಗಿದೆ, ಕರ್ಕೊಂಡೋಗಿ ತೋರಿಸಿದ್ರೆ ಹೆಲ್ಪ್ ಆಗ್ಬೋದು ಮೆಮರಿ ತಗೊಳ್ಳಿಕ್ಕೆ, ವಾಪಸ್ ತಗೊಳ್ಳಿಕ್ಕೆ. ಸಂಪೂರ್ಣ ಅಂತೂ ಬರೋದಿಲ್ಲ, ಮೂವಿಗಳ ತರ ಹತ್ರ ತೋರಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ಫೋಟೋಸ್ಗಳು ತೋರಿಸಿದಾಗ, ಸುಮಾರು ಈ ಪಿಕ್ಚರ್ಗಳು ತೋರಿಸಿದಾಗ ಅವ್ರ ನೆನಪಾಗ್ತಾ ಹೋಗುತ್ತೆ. ಆಮೇಲೆ ಕಾಮ್ ಆಗ್ತಾರೆ, ಅವ್ರಿಗೆ ತೋರಿಸ್ತಾ ಹೋಗ್ಬೇಕು, ತೋರಿಸ್ತಾ ಹೋಗಿ ಮಾಡಿ ಮೆಂಟಲ್ ಸ್ಟೆಬಿಲಿಟಿ ಅಂತೂ ಬರುತ್ತೆ. ಸ್ಟೆಬಿಲಿಟಿ ಒಂದು ಉದಾಹರಣೆ, ಮತ್ತೆ ಮಕ್ಕಳಿಗೆ ಎಕ್ಸಾಂಪಲ್ ಕೊಡ್ತೇನೆ, ಚಿಕ್ಕ ಮಗು ಏನ್ ಮಾಡ್ತೀವಿ, ಇದ್ಯಾರು ಇದು, ನೀನು ಇದ್ಯಾರು ಇದು, ಅಜ್ಜ ಇದ್ಯಾರು ಅಜ್ಜಿ, ತೋರಿಸ್ತೇವಲ್ಲ, ಅದ್ರ ಇವ್ರಿಗೂ ತೋರಿಸ್ತಾ ಹೋಗ್ಬೇಕಾಗುತ್ತೆ. ಆಗ ಅವರು ಡೆಫಿನೆಟ್ಲಿ ದೇ ವಿಲ್ ಸಪೋರ್ಟ್. ಸರಿ, ಮರವಿನ ಕಾಯಿಲೆ ಅಥವಾ ಅಲ್ಝೈಮರ್ ಅಂತ ನಾವೇನು ಮಾತಾಡ್ತಾ ಇದ್ವಿ ಅವಾಗಲೇ ನೀವು ಒಂದು ಮಾತು ಹೇಳಿದ್ರಿ, ಅಂದರೆ ವೆನ್ ಇಟ್ ಕಮ್ಸ್ ಟು ಅಲ್ಝೈಮರ್ಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳಿದ್ರಿ. ಸೊ ಇವಾಗೇನಾದರೂ ನಾವು ಒಂದು ರಿಸರ್ಚ್ ಅಂತ ನೋಡೋದಾದರೆ 60 ಕರಳು ಮರಳು ಅಂತ ಇದ್ವಿ, ಅಥವಾ ವಯಸ್ಸಾಗ್ತಾ ಆಗ್ತಾ ಹೀಗಾಗುತ್ತೆ ಅಂತ, ಆ ವಯಸ್ಸಿನ ನಂಬರ್ ಏನಿದೆ ಅದೇನಾರ ರಿವರ್ಸ್ ಆಗ್ತಾ ಇದೆಯಾ? ಅಂದರೆ ಇನ್ನೂ ಕಡಿಮೆ ಏಜಿಗೆ, ಇವಾಗ ಹೆಂಗೆ ಡಯಾಬಿಟಿಸ್ ರೋಗ ಬರೋಕ್ಕೆ ಒಂದು ಏಜ್ ಅಂತಿತ್ತು, ಇವಾಗ ಏನೂ ಇಲ್ಲ ಆ ಥರ. ಹಾಗೆ ಇದಕ್ಕೂ ಅಲ್ಝೈಮರ್ಗೂ ಆ ಥರ ಏನಾದ್ರು ಆಗ್ತಿದೆಯಾ? ಹಾಗೆ ಟ್ರಿಕಿ ಕ್ವಶನ್, ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಹೇಗಿದೆ ಅಂತಂದ್ರೆ, ಉದಾಹರಣೆಗೆ ಈಗ ಯಾವ ವಯಸ್ಸಿನಲ್ಲಿ ಬರಬಹುದು ಅಂತ ಇಂಡೈರೆಕ್ಟ್ ಕೇಳುವಂಥದ್ದು ಇದು. ಕರೆಕ್ಟ್. ಸೀ, ಲೈಫ್ ಸ್ಟೈಲ್ ಕಂಪ್ಲೀಟ್ ಖಂಡಿತ ಚೇಂಜ್ ಆಗೋಗಿದೆ. ಉದಾಹರಣೆಗೆ ನಾವು ಮಕ್ಕಳ ಬಗ್ಗೆ ಮಾತಾಡೋದು ಬೇಡ, ಜನರಲ್ಲಿ ಮಧ್ಯ ವಯಸ್ಕರ ಬಗ್ಗೆ ಮಾತಾಡೋಣ. ಈ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ತುಂಬಾ ಚಾಲೆಂಜಸ್ ಇದೆ, ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಹೌದು, ನಾಟ್ ಓನ್ಲಿ ಅಲ್ಝೈಮರ್ಸ್, ದೇರ್ ಆರ್ ಸೋ ಮನಿ ಅದರ್ ಥಿಂಗ್ಸ್. ಡೆಫಿನೆಟ್ಲಿ. ಅದನ್ನ ಅದು ಯಾವ ರೀತಿ ನೋಡ್ಕೋಬೇಕು ಆ ಟೈಮಲ್ಲಿ ಅವ್ರು ಮಾಡಬೇಕಾಗುತ್ತೆ. ಉದಾಹರಣೆಗೆ ಒಂದು 10 ವರ್ಷಗಳ ಕೆಳಗೆ, ಅಥವಾ ಲೆಟ್ ಅಸ್ ಎಕ್ಸ್ಟ್ರಾಪೊಲೇಟ್, ಒಂದು 20 ಇಯರ್ಸ್ ಮುಂಚೆ ಮೊಬೈಲ್ ಬಳಕೆ ತುಂಬಾ ಕಡಿಮೆ ಇತ್ತು, ಮನೆಗಳಲ್ಲಿ ಲ್ಯಾಂಡ್ಲೈನ್ ಇಡ್ತಾ ಇತ್ತು, ಒಂದು ಪುಸ್ತಕ ಇರೋದು, ಪುಸ್ತಕದಲ್ಲಿ ನಂಬರ್ ಬರೆಯುವಂಥದ್ದು, ಜೊತೆಗೆ ಅಟ್ಲೀಸ್ಟ್ ಒಂದು 10-15 ನಂಬರ್ಗಳನ್ನ ನೆನ್ಪಿಟ್ಕೊಳ್ಳುವಂಥದ್ದು. ಹೌದು ಹೌದು. ನಂಬರ್ 1, ಉದ್ದ ನಂಬರ್ ಇರ್ತಿರ್ಲಿಲ್ಲ, ಚಿಕ್ಕ ನಂಬರ್ಗಳು, ಒಂದು 6 ನಂಬರ್ಗಳು, ಬಟ್ ಎಲ್ಲ ನಂಬರ್ಗಳು ನೆನಪಿರ್ತಾ ಇತ್ತು. ಈಗೇನಾಗಿದೆ, ನಮ್ಮ ನಂಬರ್ಗಳು, ಉದಾಹರಣೆಗೆ ಪ್ರತಿಯೊಬ್ಬರತ್ರ ಒಂದು 2-3 ನಂಬರ್ ಇದ್ದೇ ಇದೆ, 2 ಅಂತೂ ಗ್ಯಾರಂಟಿ, ಒಂದು ಪ್ರೈಮರಿ ನಂಬರ್, ಒಂದು ಸೆಕೆಂಡರಿ ನಂಬರ್, ಒಂದೇ ಇದರಲ್ಲಿ ಮೊಬೈಲಲ್ಲಿ 2 ಬರ್ತಾ ಇದೆ. ನಾನು ಕೇಳಿರೋದು ಈಗ 3 ನಂಬರ್ ಕೂಡ ಬರ್ತಾ ಇದೆ ಅನ್ನೋ ಮಾಡೆಲ್ಗಳು ಅಂತ ಕೇಳ್ಪಟ್ಟಿದ್ದೇನೆ. ಬಟ್ ಪ್ರಶ್ನೆ ಬಂದಾಗ ಯಾರಾದ್ರೂ ಕೇಳಿದ್ರೆ, ಮೊದಲ ನಂಬರ್ ಈಸಿ ಆಗಿ ಹೇಳ್ಬಿಡ್ತವೆ, ಎರಡನೇ ನಂಬರ್ ಹೇಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿರ್ತವೆ. ಮಿಸ್ಸೆಸ್ ನಂಬರ್ ಅಥವಾ ಮಗ ನಂಬರ್, ಫಸ್ಟ್ ನಂಬರ್ ಹೇಳ್ಬಿಡ್ತಾರೆ, ಎರಡನೇ ನಂಬರ್ ನೆನಪಿರುತ್ತಾ? ಸೊ ಏನಾಗಿದೆ ಇಲ್ಲಿ, ಡಿಪೆಂಡೆನ್ಸ್ ಜಾಸ್ತಿ ಆಗೋಗಿದೆ. ನನ್ನ ಮೊಬೈಲ್ ತಪ್ಪಂತ ಖಂಡಿತ ಹೇಳ್ತಾ ಇಲ್ಲ, ಪಾಸಿಟಿವಿಟಿ ಕೂಡ ಇದೆ ಒಂದು. ಎರಡನೇದು, ಮೂರನೇದು ಏನಾಗಿದೆ, ಕಾನ್ಸಂಟ್ರೇಷನ್ ಹೇಗಿರ್ತಾ ಇತ್ತು, ಪುಸ್ತಕಗಳೆಲ್ಲ ಓದ್ತಾ ಇತ್ತು. ಏನೇ ಟಿವಿ ಬಂದ್ರು, ಏನೇ ಮೂವಿ ಬಂದ್ರು ಕೂಡ ಪುಸ್ತಕಗಳು ಹೋಗೋದು ಕನ್ಫರ್ಮ್ ಇತ್ತು. ಪುಸ್ತಕ ಅಂತಂದ್ರೆ ಕೂಡ ನಾನು ಸಿಲೆಬಸ್ ಹೇಳ್ತಾ ಇಲ್ಲ, ಬೇರೆ ನಾವೆಲ್ಸ್ ಆಗಲಿ ಎಲ್ಲಾದ್ರಾಗಲಿ, ಏನಾಗಿದೆ ನಮ್ದು ಇಮ್ಯಾಜಿನರಿ ಪವರ್ ಹೊರಟೋಗ್ಬಿಟ್ಟಿದೆ, ಇಮ್ಯಾಜಿನೇಷನ್ ಇಲ್ಲ. ಅಥವಾ ರೇಡಿಯೋ ಕೇಳೋದಕ್ಕೆ ತುಂಬಾ ಕಡಿಮೆ ಆಗೋಗ್ಬಿಟ್ಟಿದೆ. ಈಗ ಪ್ರತಿಯೊಂದನ್ನು ಟಿವಿ ಕೂಡ ಅದು ಕೂಡ ಒಂದು 2-3 ನಿಮಿಷ, 4 ನಿಮಿಷಕ್ಕಿಂತ ಹೆಚ್ಚು ಯಾರು ನೋಡ್ತಾ ಇಲ್ಲ. ರೇಡಿಯೋ ಕಾನ್ಸೆಪ್ಟ್, ವಾಟ್ ಆರ್ ಯು ಟ್ರೈಂಗ್ ಟು ಸೇ ಸರ್? ರೇಡಿಯೋ ಅಂತಂದ್ರೆ ಉದಾಹರಣೆಗೆ, ನಾವು ಹುಡುಗರು ಇದ್ದಾಗ, ನನಗೆ ತುಂಬಾ ಏನು ಹಳೇದು ಹೇಳ್ತಾ ಇಲ್ಲ, ಜಸ್ಟ್ ಫ್ಯೂ ಇಯರ್ಸ್ ಆಗೋ, ಒಂದು ಅರೌಂಡ್ 20 ಇಯರ್ಸ್ ಆಗೋ, ಈ ಒಂದು ಟಿವಿ ಇದ್ರು ಸಹ ಇದು ನಮ್ಮ ಮೈಸೂರು ದಸರಾದ್ನ ಟಿವಿನಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಹೇಳುವಂಥವ್ರು, ತುಂಬಾನೇ ಚೆನ್ನಾಗಿ ಅವರು ವೀಕ್ಷಕ ವಿವರಣೆ ಕೊಡುವಂಥವ್ರು. ಆಗ ನಾವು ಇಮ್ಯಾಜಿನ್ ಮಾಡ್ಕೋತಾ ಇದ್ವಿ, ಈಗ ಅಭಿಮನ್ಯು ಅಂದ್ರೆ ಎಷ್ಟು ಹೈಟಲ್ಲಿ ಇರ್ತಾನೆ, ಅದು ಹೇಗಿದೆ, ಅದು ಭುವನೇಶ್ವರ್ ಹೇಗೆ ಬರ್ತಾ ಇದ್ದಾಳೆ, ಚಾಮುಂಡಿ ಹೇಗೆ ಬರ್ತಾ ಇದ್ದಾಳೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳೋಂಥದ್ದು ಇತ್ತು, ಅದು ಇಮ್ಯಾಜಿನೇಷನ್ ಪವರೇ ಇಲ್ಲ ಈಗ. ಒಂದು ಪುಸ್ತಕ ಓದೋವಂಥದ್ದು, ಹೊಸದಾಗಿ ಕಲಿಯುವಂಥದ್ದು, ಏನು ಹೇಳ್ತಾರದಂತ ಅಂದ್ರೆ ನಾವು ಕಲಿತಾನೆ ಇರಬೇಕು ಅಂತ. ಕರೆಕ್ಟ್. ಉದಾಹರಣೆಗೆ ಈಗ ಹಾಡು ಆಡೋವಂಥದ್ದು,
ಈ ಹಾಡುಗಳು ಬರೀ ಸಿಂಗರ್ಸೇ ಹಾಡ್ಬೇಕಂತಲ್ಲ, ಪ್ರತಿಯೊಬ್ಬರು ಹಾಡ್ಬೇಕು. ಯಾವ್ದೋ ಒಂದು ಮಂತ್ರ ಬೇಡ ಹೋಗ್ಲಿ ಬಿಡಿ, ರಿಲೀಜಸ್ ಆದ್ರೂ ಸಹ ಏನೊಂದು ಗುಣಗ್ತಾ ಇರಬೇಕು. ಆಮೇಲೆ ಜನರಿಗೆ ಬೆರೆಯುವಂತದ್ದು, ಜನ ಬೆರೆಯೋದೇ ಇಲ್ಲ ಈಗ ಅಂದ್ರೆ ನೆನಪಿಗೆ ಒಂದ್ ಸ್ವಲ್ಪ ಕೆಲಸ ಕೊಡುವಂತದ್ದು, ಅದನ್ನ ಹೆಕ್ಕತಾ ಇರ್ಬೇಕು ಅವಾಗ ಅವಾಗ. ಆಮೇಲೆ ಬ್ರೇನ್ ಗೆ ಕೆಲಸ ಕೊಡುವಂತದ್ದು, ಇಲ್ಲಿ ಬ್ರೇನ್ ಕೆಲಸ ಕೊಡೋದು ಇಲ್ವೇ ಇಲ್ವಾ, ಎಲ್ಲ ರೆಡಿನೇ ಸಿಗ್ತಾ ಇದೆ ಕಂಪ್ಲೀಟ್ ಆಗಿ. ಈಗ ಉದಾಹರಣೆಗೆ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಮೂವಿ ನೋಡ್ಬೇಕಾದ್ರೆ ಒಂದು ಮೂವಿನ ಕಂಪ್ಲೀಟ್ ಮೂವಿ ನೋಡಿದ್ರೆ ಕಡಿಮೆ ಆಗ್ಬಿಟ್ಟಿದೆ, ಮತ್ತೆ ಇನ್ನೊಂದು ಚೇಂಜ್ ಮಾಡ್ತಾರೆ. ಉದಾಹರಣೆ ಒಂದು ನ್ಯೂಸ್ ನೋಡ್ತಾ ಇರ್ತಾರೆ, ಇನ್ನೊಂದು ನ್ಯೂಸಿಗೆ ಹೋಗ್ಬಿಡ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ, ಇನ್ನೊಬ್ಬರ ಹತ್ರ ಮಾತಾಡ್ತಾ ಇರ್ತಾರೆ, ಕೆಲವು ಬರಿತಾ ಇರ್ತಾರೆ. ಮಲ್ಟಿ ಟಾಸ್ಕಿಂಗ್ ಇಸ್ ಡೆಫಿನೆಟ್ಲಿ ಗುಡ್, ಬಟ್ ನಾಟ್ ಅಟ್ ದಿ ಕಾಸ್ಟ್ ಆಫ್ ಇನ್ನೋ ದಿ ಬ್ರೈನ್ ಇಶ್ಯೂಸ್. ಬ್ರೈನ್ ತೊಂದರೆ ಮಾಡಬಾರ್ದು, ಬ್ರೈನ್ ತಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಅದರ ಏನು ಕಂಪ್ಲೀಟ್ ವೇವ್ಸ್ ಇರುತ್ತಲ್ಲ, ಇ ಜಿ ನೋಡಿದಾಗ ಅದು ತುಂಬಾ ಫ್ಲಕ್ಚುಯೇಟ್ ಆಗಿ ತುಂಬಾನೇ ಕಷ್ಟ ಆಗುತ್ತೆ. ವಿ ಕ್ಯಾನಾಟ್ ಚಾಲೆಂಜ್ ಅವರ್ ಬ್ರೈನ್ ಲೈಕ್ ದಟ್. ನೆಗೆಟಿವ್ ನೆಗೆಟಿವ್ ಆಗಿ ಹೇಳುವಂಥದ್ದು, ನೆಗೆಟಿವ್ ಇಶ್ಯೂ ಬಂದಾಗ. ಸೊ ಇದ್ರಲ್ಲಿ ಇಮೇಜ್ ಇರುವಂತಾಗಿದೆ. ಆಮೇಲೆ ಜನ ಅವರು ತಮ್ಮ ಕಷ್ಟಗಳನ್ನ ಹೊಳ್ಕೊಳಕ್ ಆಗ್ತಾ ಇಲ್ಲ, they are not expressive. Expressive ಒಂದು, ಆಮೇಲೆ ಕಾನ್ಸಂಟ್ರೇಷನ್ ಇಲ್ಲ ಮಕ್ಕಳಿಗೆ, ರೆಗ್ಯುಲರ್ ಓದೋಂತದ್ದಿಲ್ಲ, ಬಾಯಿ ಪಾಠ ಇಲ್ಲ. ಕೊನೆಗೇನಾಗಿದೆ, ನಾಳೆ ಎಕ್ಸಾಮ್ ಇದೆ, ರಾತ್ರಿ ಎಲ್ಲ ಬೆಳಿಗ್ಗೆ ಎಕ್ಸಾಮ್ ಹೋಗುವಂತದ್ದು, ಬರೆದಷ್ಟು ಬರೆಯೋದು, ಕರೆಕ್ಟ್ ಟೈಮಲ್ಲಿ ಮರ್ತೋಗ್ಬಿಡೋದು, ಹೊರಗೆ ಬಂದ ಕೂಡಲೇ ನೆನಪಾಗುವಂಥದ್ದು. ಅವ್ರು ಬಂದದೇ ಹೇಳ್ತಾರೆ, ನಂಗೆ ಚೆನ್ನಾಗಿ ನೆನಪಿತ್ತು, ಹೊರಗೆ ಬಂದ ಮೇಲೆ ನೆನಪಾಯ್ತು ಅಂತ. ಇಟ್ ಇಸ್ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ದಿ ಕಾನ್ಸಂಟ್ರೇಷನ್, ನಥಿಂಗ್ ಎಲ್ಸ್. ಅದು ಕೂಡ ಇಟ್ಸ್ ಎ ಬ್ರೈನ್ ಇಶ್ಯೂ ಒನ್ಸ್ ಅಗೇನ್. ಸೊ ಅದ್ರ ಜೊತೆಗೆ ಎಕ್ಸಸೈಸಸ್ ಇಲ್ಲ. ಎಕ್ಸಸೈಸ್ ಬಂದಾಗ ನಾನು ಫಿಸಿಕಲ್ ಆಗಿ ಮಾತಾಡೋದಿಲ್ಲ, ಕಂಪ್ಲೀಟ್ ಬ್ರೈನ್ ಬಗ್ಗೆ ಮಾತಾಡ್ತಿರೋದು. ದೇರ್ ಆರ್ ನೋ ಬ್ರೈನ್ ಎಕ್ಸಸೈಸಸ್ ನೌಡೇಸ್. ಬ್ರೈನ್ ಎಕ್ಸಸೈಸ್ ಅಂದ್ರೆ ಏನು ಸರ್? ಹಾ, ಬ್ರೈನ್ ಎಕ್ಸಸೈಸ್ ಅಂತ ಬಂದಾಗ, ಉದಾಹರಣೆ ನಾವು ಹುಡುಗರಾಗಿದ್ದಾಗ ಕೆಲವು ಆಟಗಳು ಆಡ್ತಿತ್ತು, ಈ ಅಲೆಗುಣಿ ಮಣಿ ಆಗ್ಲಿ, ಅದು ಬೇರೆ ಬೇರೆ ಯಾವ್ದೋ ಆಟಗಳಲ್ಲಾಗ್ಲಿ, ಈ ಫಾರ್ ಎಕ್ಸಾಂಪಲ್ ಕಳ್ಳ ರಾಜ ಪೊಲೀಸ್ ಎಲ್ಲ ಇರ್ತಿತ್ತಲ್ಲ, ಚೀಟಿಗಳೆಲ್ಲ ಮಾಡೋದು, ಈ ಹಾವು ಏಣಿ ಆಟ, ಹಾವು ಏಣಿ ಆಟ ಕೂಡ ಅರ್ಥ ಇಲ್ಲ ಮಕ್ಕಳಿಗೆ, ತುಂಬಾ ಎಲ್ಲ ಮೊಬೈಲ್ ಅಲ್ಲೇ ಪ್ರತಿಯೊಂದು. ಸೊ ಹಾಗಾಗಿ ಏನಾಗಿದೆ ಅಲ್ಲಿ, ಅದೊಂದು ಜೊತೆಗೆ ಈ ಸುಡೋಕು ಅಂತ ಬರುತ್ತೆ ಪದ ಬಂದ, ನಮ್ಗಷ್ಟು ಬರದೇ ಇದ್ರು ಸಹ ನಮ್ಮಲ್ಲಿ ದೊಡ್ಡವ್ರು ಮಾಡಿದ್ರೆ ನಾವು ಜೊತೆಗೆ ಇರ್ತಾ ಇದ್ವಿ, ಹೆಲ್ಪ್ ಮಾಡ್ತಾ ಇದ್ವಿ, ಇಮ್ಯಾಜಿನೇಷನ್ ಬರ್ತಾ ಇತ್ತು, ಅದೆಲ್ಲ ಕಡಿಮೆ ಆಗ್ತಾ ಹೋಗಿದೆ. ದಟ್ಸ್ ವಾಟ್ ಇಟ್ಸ್ ಮೇನ್ ಥಿಂಗ್ ಇಸ್ ಲೈಫ್ ಸ್ಟೈಲ್ ಅಗೇನ್. ಸರ್, ಇವಾಗ ನಾವ್ ಹೇಗೆ ಬೇರೆಲ್ಲ ರೋಗಗಳು ಚಿಕ್ಕ ಏಜ್ಗೆ ಬರ್ತಾ ಇದೆ, ಹಾಗೆ ಮುಂದೆ ಇದು ನಮ್ಮ ನೆಕ್ಸ್ಟ್ ಜನರೇಷನ್, ಇವಾಗಿನ ಪುಟ್ಟ ಮಕ್ಕಳು ಇನ್ನೊಂದು 20-25 ವರ್ಷ ಹೋದ್ರೆ ಅವ್ರಿಗೆ ಇದು ಬೇಗ ಕಾಡಬಾರ್ದು ಅನ್ನೋದಾದ್ರೆ, ನ್ಯೂ ಪೇರೆಂಟ್ಸ್ಗೆ ಮಕ್ಕಳ ಅಪ್ಬ್ರಿಂಗಿಂಗ್ ಅಲ್ಲಿ ಏನ್ ತಪ್ಪುಗಳು ಮಾಡಬಾರ್ದು ಅಥವಾ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ನಾನು ಒಂದೇ ವಿಚಾರ ಹೇಳಿದ್ರೆ, ನಾವು ಮಾಡಿದ ತಪ್ಪುಗಳು ಅವ್ರಿಗೆ ಮಾಡಿಸ್ಬಾರ್ದು. ಈಗ ನಮ್ಮ ಪೇರೆಂಟ್ಸ್ ಅಂತ ತಗೋಣ, ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಬೇಡ, ತುಂಬಾನೇ ಅಂತಂದ್ರೆ ಬೇಡ, ತೊಂದ್ರೆ ತುಂಬಾ ಒಳ್ಳೇದು, ಚೇಂಜಸ್ ಆಗಿದೆ. ಅಟ್ ಲೀಸ್ಟ್ ನಾವೇನ್ ಮಾಡಿದ್ದು ಅವ್ರು ಮಾಡೋದು ಬೇಡ ಅಂತ ಒಂದು ವಿಚಾರ ಇಟ್ಕೊಳ್ಳೋಣ. ಅವ್ರು ಮಾಡೋ ತಪ್ಪುಗಳಂತೂ ಮಾಡ್ಲೇಬಾರ್ದು ಅವ್ರು, ಅದು ಒಂದು. ನಂಬರ್ ಒನ್, ಉದಾಹರಣೆ ಮಗುಗೆ ನಾವು ಮೊಬೈಲ್ ಯೂಸ್ ಮಾಡಬೇಡ ಅಂತ ಹೇಳ್ತೇವೆ, ನಾವು ಯೂಸ್ ಮಾಡೋದಿಲ್ವಾ? ಆಯ್ತಾ, ಆಮೇಲೆ ಮಗು ಓದ್ಕೊಂತ ಕೂತ್ಕೊಂತ ಹೇಳ್ಬಿಟ್ಟು ನಾವು ಟಿವಿ ನೋಡ್ತಾ ಇರ್ತೇವೆ, ನಾವು ಕೂತ್ಕೋಬೋದಾ? ಹಾಗಾಗಿ ಏನ್ ಮಾಡಬಹುದು ಅಂತಂದ್ರೆ, ಆಸ್ ಅ ಪೇರೆಂಟ್ ಮೇಕ್ ಅನ್ ಎಕ್ಸ್ಪೆರಿಮೆಂಟ್, ಇಫ್ ನಾಟ್ ಎವ್ರಿ ಡೇ, ಒಂದು ಎರಡು ದಿನ, ಸಾಟರ್ಡೆ ಆಗಲಿ ಸಂಡೇ ಆಗಲಿ, ಎಲ್ಲರ ಜೊತೆ ಕೂತ್ಕೊಂಡು ಒಂದು ಪುಸ್ತಕ ಓದೋಣ, ಮನೆಯಲ್ಲೇ ಒಂದು ಒಂದು ಬುಕ್ ಕ್ಲಬ್ ಅಂತ ಮಾಡ್ಕೊಳ್ಳೋಣ, ಒಂದು 3 ಪೇಜ್ ಓದೋಂಥದ್ದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋವಂಥದ್ದು, ನಿಮ್ಗೆ ತಿಳಿದಿದ್ದು ಹೇಳಿ, ಅಥವಾ ಯಾವುದೋ ಒಂದು ಇದು ಕಾರವಾಕ್ಯನ ಯಾವ್ದೊಂದು ಹೇಳ್ಬಿಟ್ಟು, ಜಪಾನಲ್ಲಿ ಫುಲ್ ನಡೀತಾ ಇದೆ ಅದು, ಒಂದು ಕಾರವಾಕ್ಯ ಹೇಳೋಂಥದ್ದು, ಎಲ್ಲರೂ ಹಾಡೋಂಥದ್ದು, ನಿಮ್ ದಾಟಲ್ಲಿ ನೀವು ಹಾಡಿ ಅಂತ. ಸೊ ಡೈರೆಕ್ಟ್ಲಿ ಇಂಡೈರೆಕ್ಟ್ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಆಮೇಲೆ ಮನೇಲಿ ಆಟ ಆಡ್ಬೋದು, ಚೌಕಬಾರ ಅಂತ ಇರ್ತಾ ಇತ್ತು, ಯಾಕೆ ಆಡಬಾರ್ದು? ಖಂಡಿತ ಆಡ್ಬೋದು, ಎಲ್ಲರೂ ಚೆಸ್ ಆಡ್ಬೇಕಂತೇನಿಲ್ಲ, ಅದರಲ್ಲಿ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಕೇರಮೇ ಆಡ್ಲಿ, ಕೇರಮಲ್ಲಿ ಆಡ್ಲಿ, ಬಟ್ ಮೊಬೈಲ್ ದೂರ ಇರ್ಲಿ ಅಷ್ಟೇ, ಮೊಬೈಲ್ ಹತ್ರ ಯಾವ್ದು ಇರಬಾರ್ದು. ಸೊ ಅದು ನಾವು ನೋಡ್ಕೊಂಡು ಹೋಗ್ಬೇಕಂತ ಒಂದೆರಡು ಒಂದೇದು. ಆಮೇಲೆ ಅದೇ ಹೆಚ್ಚಿಗೆ ಅವ್ರನ್ನ ಡಿಪೆಂಡೆನ್ಸಿ ಬಿಡಬೇಕು ಈ ಡಿಜಿಟಲ್ ಇದಕ್ಕೆ. ಮೊದಲು ತುಂಬಾ ಪ್ಯಾಷನ್ ಇರ್ತಾ ಇತ್ತು, ಇದು ಇಟ್ ಇಸ್ ಕ್ರಿಯೇಟಿಂಗ್ ಆಫ್ ಇಶ್ಯೂಸ್. ಹೌದು ಹೌದು, ಅಂದ್ರೆ ಅದರದ್ದು ಒಂದು ಅಡ್ವಾಂಟೇಜಸ್ ಇದೆ, ಅದರದ ಅದರ್ ಫೇಸ್ ಆಫ್ ಇಟ್ ಒಂದಷ್ಟು ಅಡ್ವರ್ಸ್ ಎಫೆಕ್ಟ್ಸ್. ಕೆಲವು ಮೆಮರಿ ಟೆಸ್ಟ್ ಗಳು ಬರುತ್ತೆ ಯೂಟ್ಯೂಬ್ ಅಲ್ಲಿ, ಚಿಕ್ಕ ಪುಟ್ಟದ್ ಬರುತ್ತೆ, ಅದನ್ನ ಚೆಕ್ ಮಾಡ್ಕೊಳ್ಳೋದು ಎಲ್ಲರೂ, ಅದನ್ನ ಚೆಕ್ ಮಾಡ್ಕೊಂಡು ವಿ ಕ್ಯಾನ್ ಇಂಪ್ಲಿಮೆಂಟ್ ಇಟ್. ಆ ಮಕ್ಕಳಿಗೆ ಹೇಳಿದಾಗ ಅವರು ಸುಮ್ಮನೆ ಗೊತ್ತು, ಫ್ರೆಂಡ್ಸ್ ಹೇಳ್ಕೋತಾರೆ, ಬೇರೆಯವ್ರಿಗೆ ಹೇಳ್ಕೋತಾರೆ, ಆರಾಮಾಗಿರ್ತಾರೆ. ಸೊ ಆದಷ್ಟು ಇದು ಏನಿದೆ ಈ ಡಿಜಿಟಲ್ ಇದರಿಂದ ದೂರ ಇರೋದು, ಗ್ಯಾಜೆಟ್ಸ್ ಇಂದ ದೂರ ಇರೋದು ಸ್ವಲ್ಪ ದಿನ ಒಳ್ಳೇದು. ವಂಡರ್ಫುಲ್ ಸರ್. ಅಲ್ಝೈಮರ್ ಅನ್ನುವಂತಹ ಈ ಮರುವಿನ ಕಾಯಿಲೆ ಅಂತೇನು ಹೇಳ್ತೀವಿ, ಆಲ್ಮೋಸ್ಟ್ ವಿ ಹ್ಯಾವ್ ಟ್ರೈಡ್ ಟು ಕವರ್ 360 degrees ಆಫ್ ಇಟ್ಸ್, ಸಣ್ಣ ಸಣ್ಣದಾಗಲೇ ಆದರೂ ಎಲ್ಲ ವಿಚಾರಗಳನ್ನು ಕವರ್ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಇಗ್ನೋರ್ ಮಾಡಬಾರ್ದು, ಅದು ಸಣ್ಣದಲ್ಲ, ಹೋಗ್ತಾ ಹೋದರೆ ನಮಗೆ ನೋಡ್ಕೊಳ್ಳೋರ್ಗಾಗಲಿ ಅನುಭವಿಸೋರ್ಗಾಗಲಿ ಇಬ್ಬರಿಗೂ ಕೂಡ ತುಂಬ ತೊಂದರೆ ಮಾಡುವಂತಹ ವಿಚಾರ, ತುಂಬ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಟೈಮ್, ಆ್ಯಂಡ್ ವಿ ರೆಸ್ಪೆಕ್ಟ್ ಯು ಫಾರ್ ಯುವರ್ ಟೈಮ್ ಆ್ಯಂಡ್ ಯುವರ್ ನಾಲೆಡ್ಜ್. ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.